ವಿರಾಮದ ನಂತರ ಅಂತರಿಕ್ಷ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ ನಮ್ಮ ನಡುವೆ ಮತ್ತೊಬ್ಬ ಅತಿಥಿ ಗೆಳೆಯ ಶ್ರೀನಿವಾಸಲು ಅವರು ಇದ್ದಾರೆ ಅವರ ಹಾಡಿನ ಮೂಲಕ ಈ ಕಾರ್ಯಕ್ರಮವನ್ನು ಮುಂದುವರಿಸೋಣ ನಾ ಹಾಡಲು ನೀವು ಹಾಡಬೇಕು ತಾಳ ಹಾಕಬೇಕು ಎಲ್ಲರೂ ಒಂದಾಗುತ್ತಾ ನಕ್ಕು ನಲಿಯಬೇಕು ಹಾಡುತ್ತಾ ಕುಣಿದಾಡುತ್ತಾ ಮೈಯ ಮರೆಯಬೇಕು ನಕ್ಕು ನಲಿಯಬೇಕು ಮೈಯ ಮರೆಯಬೇಕು ಚೆಲ್ಲಾಟವಾಡು ವಯಸ್ಸು ಸಂಗಾತಿ ಬೇಕು ಈ ಸ್ನೇಹದಿಂದ ನಮ್ಮ ಆಸೆ ತೀರಬೇಕು ಚೆಲ್ಲಾಟವಾಡು ವಯಸ್ಸು ಸಂಗಾತಿ ಬೇಕು ಈ ಸ್ನೇಹದಿಂದ ನಮ್ಮ ಆಸೆ ತೀರಬೇಕು ರಸಮಯ ನಿಮಿಷದ ಆನಂದ ಮೈ ತುಂಬಿದೆ ಮರೆಯದ ಅನುಭವ ನಮಗೆ ಕಾದಿದೆ ಹಾಡಲು ನೀವು ಹಾಡಬೇಕು ತೂಗಾಡುತ್ತಾ ಬೇಕು ಎಲ್ಲರೂ ಒಂದಾಗುತ್ತಾ ನಕ್ಕು ನಲಿಯಬೇಕು ಹಾಡುತ್ತಾ ಕುಣಿದಾಡುತ್ತಾ ಮೈಯ ಮರೆಯಬೇಕು ನಕ್ಕು ನಲಿಯಬೇಕು ಮೈಯ ಮರೆಯಬೇಕು ಹಬ್ಬರದ ಹಾಡುಗಳ ಭರಾಟೆಯ ನಡುವೆ ಹಳೆಯದೊಂದು ಸುಮಧುರ ಗೀತೆಯನ್ನು ಕೇಳಿಸಿದ ಗೆಳೆಯ ಶ್ರೀನಿವಾಸಲು ಅವರಿಗೆ ಧನ್ಯವಾದಗಳು ಹೇಳಿ ಶ್ರೀನಿವಾಸಲು ಅವರೇ ತಮ್ಮ ಈ ಗಾಯನ ಕಲೆಯ ಹಿಂದಿನ ಪರಿಶ್ರಮವನ್ನು ಕುರಿತು ನಮ್ಮೊಂದಿಗೆ ಹಂಚಿಕೊಳ್ಳಿ ದಯಮಾಡಿ ಎಸ್ ಪಿ ಮೂರ್ತಿ ಸರ್ ಇದ್ದಾರೆ ಅವ್ರ ಹತ್ರ ನಾನು ಬ್ರೈಲ್ ಕಲಿತಿದ್ದು ಬ್ರೈಲ್ ಕಲಿತು ಆಮೇಲೆ 4 ವರ್ಷ ಆದಮೇಲೆ ಮತ್ತೆ ವಿದ್ಯಾಭ್ಯಾಸನ ಶುರು ಮಾಡಿ ಕಾಲೇಜು ಡಿಗ್ರಿ ಎಮ್ ಎವರೆಗೂ ಓದಿದ್ದೀನಿ ಅದಾದ ನಂತರ ಕಾಲೇಜು ಕಾಂಪಿಟೇಷನ್ಗಳಲ್ಲೆಲ್ಲ ಹಾಡ್ತಾ ಇದ್ದೆ ನಾನು ಆ ಹಾಡೋ ಹವ್ಯಾಸ ನನಗೆ ಹಾಗೆ ಇಟ್ಕೊಂಡು ಅದೇ ಕರ್ನಾಟಕ ಅಂದರೆ ಕ್ಷೇಮಾಭಿವೃದ್ಧಿ ಸಂಸ್ಥೆಯಲ್ಲಿ ನನಗೆ ಪರಿಚಯ ಆದಂಥವರು ಶ್ರೀಯುತ ಎಸ್ ಚಂದ್ರಕುಮಾರ್ ಸರ್ ಅವರು ನಮ್ಮ ಗುರುಗಳು ಅವ್ರ ಹತ್ರ ಸಂಗೀತ ಕಲಿತು ನಾನು ಬ್ರೈಲ್ ಕಲಿದೇ ಇದ್ದಿದ್ದರೆ ನಾನು ಗಾಯಕನೂ ಆಗ್ತಾ ಇರಲಿಲ್ಲ ವಿದ್ಯಾವಂತನೂ ಆಗ್ತಿರಲಿಲ್ಲ ಇವತ್ತು ಗಾಯಕ ಹಾಗೂ ವಿದ್ಯಾವಂತ ಆಗಿದ್ದೀನಿ ಅಂತಂದರೆ ಅದಕ್ಕೆ ಮೂಲ ಕಾರಣ ಈ ಬ್ರೈಲ್ ಈ ಸಂದರ್ಭದಲ್ಲಿ ನಮ್ಮ ಅಂಧ ಸಮುದಾಯದ ಪರವಾಗಿ ಲೂಯಿ ಬ್ರೈಲ್ ಅವ್ರಿಗೆ ಸಮುದಾಯದ ಪರವಾಗಿ ನಾನು ಅತ್ಯಂತ ಕೃತಜ್ಞತೆಗಳನ್ನ ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ ಹಾಗೇನೇ ಲೂಯಿ ಬ್ರೈಲ್ ಈ ಲಿಪಿಯ ಆವಿಷ್ಕಾರದ ಹಿಂದಿನ ಶತಮಾನಗಳಲ್ಲಿ ಅಂಧರ ಒಂದು ಬದುಕು ಯಾವ ಗತಿಯಲ್ಲಿ ಸಾಗ್ತಾ ಇತ್ತು ಅಂತಕ್ಕಂಥ ವಿಚಾರವನ್ನು ಮೂರ್ತಿ ಸಾವಿರ ಈ ಸಂದರ್ಭದಲ್ಲಿ ನಮ್ಮೊಂದಿಗೆ ಹಂಚಿಕೊಳ್ಬಹುದೇ ಬ್ರೈಲ್ ಲಿಪಿ ಕನ್ನಡಕ್ಕೆ ಮುಂಚೆ ಭಾಳ ಶ್ರಮ ಪಡಬೇಕಾಗಿತ್ತು ಮೊದಲು ಅಂಧ ವಿದ್ಯಾರ್ಥಿಗಳು ಎಲ್ಲವನ್ನೂ ಸಹ ಜ್ಞಾಪಕಶಕ್ತಿ ಮೂಲಕನೇ ಅವರು ವಿದ್ಯಾಭ್ಯಾಸ ಮಾಡಬೇಕಾಗಿತ್ತು ಆಮೇಲೆ ಈ ಮೂನ್ ಸಿಸ್ಟಮ್ ಅಂತ ಬಂತು ಮೂನ್ ಸಿಸ್ಟಮ್ ಅಂತಂದರೆ ಸಾಧಾರಣ ಅಕ್ಷರಗಳನ್ನು ಸ್ವಸ್ಪರ್ಶಕ್ಕೆ ಒಳಪಡಿಸೋಕ್ಕೆ ದಪ್ಪವಾಗಿ ಸ್ಪರ್ಶದ ಮೂಲಕ ಮಾಡಬೇಕಂತ ಆದರೆ ಅದು ಸಹ ಭಾಳ ಶ್ರಮ ಮಾಡಬೇಕಾಗಿತ್ತು ಒಂದು 4 ಲೈನ್ ಬರೀಬೇಕು ಅಂತಂದರೆ ಒಂದೇ ಪೇಜಲ್ಲಿ 4 ಲೈನ್ ಅಷ್ಟೇ ಒಂದು 12 ಪದಗಳು ಬರವು ಇದು ಕೂಡ ಭಾಳ ಕಷ್ಟ ಆಯಿತು ಹೆಚ್ಚು ಜಾಗವನ್ನು ಆಕ್ರಮಿಸ್ಕೊಳ್ತಾ ಇತ್ತು ಹೌದು ಆದ್ದರಿಂದ ಸೊ ಬಾರ್ಬಿಯರ್ ಅಂತಂತ ಹೇಳಿ ಒಬ್ಬ ಮಿಲಿಟ್ರಿ ಸೋಲ್ಜರು ಅವರು ಈ ಸಂಕೇತಗಳನ್ನು ಈ ಡಾಟ್ಸ್ ಅಂತ ಏನಿರುತ್ತೆ ಚಿಕ್ಕಿಗಳ ಸಂಕೇತಗಳನ್ನು
ಅವರು ಮಿಲಿಟ್ರಿ ಇದನ್ನೆಲ್ಲ ಗುಪ್ತ ಭಾಷೆಯನ್ನು ಹೌದು ಯುದ್ಧದಲ್ಲಿ ಅವರು ಅದನ್ನು ಬಳಸ್ತಿದ್ರು. ಅದರಲ್ಲಿ ಏನಂತಂದರೆ 12 ಅಕ್ಷರ 12 ಚುಕ್ಕಿಗಳಿದ್ದವು. ಆದರೆ ನಾವು ಯಾವುದೇ ರೀತಿ ನೋಡಿದ್ರು ಕೂಡ ಆ ಚುಕ್ಕಿಗಳ ಮೇಲೆ ಅದು ಕಡಿಮೆನೂ ಆಗೋಗಿಲ್ಲ ಜಾಸ್ತಿನೂ ಆಗೋಗಿಲ್ಲ. ಸುಮಾರು ಎಷ್ಟೋ ಜನ 8 ಚುಕ್ಕಿ ಮಾಡಬೇಕು, 10 ಚುಕ್ಕಿ ಮಾಡಬೇಕು, 12 ಚುಕ್ಕಿ ಮಾಡಬೇಕು ಅಂತ ಎಷ್ಟೋ ಪ್ರಯೋಗ ಮಾಡಿದ್ರು. ಆದರೆ ಇದು ಆ ಚುಕ್ಕಿಗೆ ನಮ್ಮ ಕೈ ಬೆರಳು ಎಷ್ಟು ಸ್ಪರ್ಶಕ್ಕೆ ಹೊಂದ್ಕೊಂಡಿದೆ ಅಂತಂದರೆ ಸೊ ಲೂಯಿ ಬ್ರೈಲ್ ಒಂದು ದೊಡ್ಡ ಸಾಧನೆ ಅದು. ಸೊ ಆದ್ದರಿಂದ ಈ ಬ್ರೈಲ್ ಬಂದ ಮೇಲೆ ಎಲ್ಲರೂ ಸಹ ಈಗ ರಾಷ್ಟ್ರದಲ್ಲಿ ಅಂತಾರಾಷ್ಟ್ರ ಮಟ್ಟದಲ್ಲಿ ಎಲ್ಲ ದೇಶದಲ್ಲೂ ಎಲ್ಲ ಭಾಷೆಗಳಲ್ಲೂ ಸಹ ಈ ಲಿಪಿಯನ್ನು ಅಳವಡಿಸ್ಕೊಳ್ಳೋಕ್ಕೆ ಸಾಧ್ಯ ಉಂಟು. ನಮ್ಮ ಭಾರತಿ ಬ್ರೈಲ್ ಅಂತ ಏನಿದೆ, ಭಾರತಿ ಬ್ರೈಲ್ ಮೂಲಕ ಭಾರತೀಯದ ಎಲ್ಲ ಭಾಷೆಗಳಲ್ಲೂ ಸಹ ಓದೋದು ಬರೋದಕ್ಕೆ ಭಾರತಿ ಬ್ರೈಲ್ ಮೂಲಕ ಸಾಧ್ಯ. ಆದ್ದರಿಂದ ಈ ಒಂದು ಲಿಪಿ ಏನಂತಂದರೆ ಒಂದು ಸ್ಟ್ಯಾಂಡರ್ಡ್ ಸ್ಕ್ರಿಪ್ಟ್ ಅಂತಂದರೆ ಬ್ರೈಲ್ ಸ್ಕ್ರಿಪ್ಟ್ ಅಂತಲೇ ಹೇಳ್ಬೋದು. ಕೇಳಿದ್ರಲ್ಲ ವೀಕ್ಷಕರೇ, ಮತ್ತಷ್ಟು ವಿಚಾರಗಳನ್ನು ಒಂದು ಪುಟ್ಟ ವಿರಾಮದ ನಂತರ ಹಂಚಿಕೊಳ್ಳೋಣ.